ಇನ್ನು ಮೂಡಾ ಕೇಸಲ್ಲಿ ಸಿಎಂಗೆ ಸಂಕಷ್ಟದ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೆ. ಈಗ ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ಸಿಎಂ ಫೈಟ್ ಮಾಡೋದಕ್ಕೆ ಇವತ್ತಿಂದ ಅಖಾಡಕ್ಕೆ ಇಳಿತಾರೆ. ಯಾವ ತರ ಅಖಾಡಕ್ಕೆ ಇಳಿತಾರೆ ಅಂದ್ರೆ, ಇವತ್ತು ಹೈಕೋರ್ಟ್ಗೆ ಎರಡು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಎರಡು ಅರ್ಜಿ ಯಾಕೆ, ಅದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಟ್ಕೊಂಡು ಹೋಗ್ತೀವಿ. ಕಾನೂನು ರೀತಿಯಲ್ಲಿ ಗವರ್ನರ್ ಶಿಫಾರಸ್ ಅಂದ್ರೆ ಓಕೆ ಮಾಡಿಬಿಟ್ಟಿದಾರಲ್ಲ ಪ್ರಾಸಿಕ್ಯೂಷನ್ಗೆ, ಸೊ ಅದಕ್ಕೆ ಠಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಸಿಎಂ ಪರವಾಗಿ ಕಪಿಲ್ ಸಿಬಲ್ ಅರ್ಜಿಯನ್ನ ಹಾಕಿದ್ರೆ, ಕಾಂಗ್ರೆಸ್ ಪರವಾಗಿ ಅಂದ್ರೆ ರಾಜಕೀಯವಾಗಿನೂ ಕೂಡ ಹೋರಾಟ ಮಾಡ್ತಿರೋದ್ರಿಂದ ಕಾಂಗ್ರೆಸ್ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅರ್ಜಿಯನ್ನ ಹಾಕ್ತಾರೆ. ಪ್ರಾಸಿಕ್ಯೂಷನ್ಗೆ ರದ್ದು ಕೋರಿ ಈ ಅರ್ಜಿಗಳನ್ನ ಸಲ್ಲಿಕೆ ಮಾಡಲಾಗುತ್ತೆ. ಇನ್ನೇನು ಕೆಲವೇ ಹೊತ್ತಲ್ಲಿ ರಾಜ್ಯಕ್ಕೆ ಸಿಬಲ್ ಹಾಗೇರಿ ಸಿಂಘ್ವಿ ಅವರ ಆಗಮನ ಆಗುತ್ತೆ. ಬೆಳಗ್ಗೆ 10 ಗಂಟೆಗೆ ಸಿಎಂ ಜೊತೆ ಹಿರಿಯ ವಕೀಲರು ಸಭೆಯನ್ನ ಮಾಡ್ತಾರೆ. ಇಲ್ಲಿ ಕಾನೂನು ಪ್ರಕ್ರಿಯೆಗಳು ಹೇಗಿರುತ್ತೆ, ಸಾಧಕ ಬಾಧಕಗಳು ಹೇಗೆ ಇರ್ತಾವೆ ಅಂತ ಹೇಳಿ ಚರ್ಚೆಯನ್ನ ಮಾಡಲಾಗುತ್ತೆ. ಸಿಎಂ ಜೊತೆಗಿನ ಚರ್ಚೆ ಬಳಿಕ ಪ್ರಾಸಿಕ್ಯೂಷನ್ ರದ್ದು ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಇಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಕಾನೂನು ಬಲ್ಲವರು, ಹಾಗಾಗಿ ಕಾನೂನು ಹೋರಾಟದಲ್ಲಿ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗದಂತೆ ಎಚ್ಚರಿಕೆಯನ್ನ ಹೆಜ್ಜೆಯನ್ನ ಇಡುವಂತ ನಿಟ್ಟಿನಲ್ಲಿ ಎಲ್ಲಾ ಚರ್ಚೆಗಳು ಆಗ್ತಾ ಇದೆ. ಈಗ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆಗೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಖ್ಯಾತ ವಕೀಲರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಸಿಎಂ ಪರವಾಗಿ ಕಪಿಲ್ ಸಿಬಲ್ ಅವರು, ಇನ್ನು ಕಾಂಗ್ರೆಸ್ನ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ರಾಜ್ಯಕ್ಕೆ ಬರ್ತಾರೆ, ಸಿಎಂ ಜೊತೆ ಚರ್ಚೆ ಮಾಡ್ತಾರೆ. ಅದಾದ್ಮೇಲೆ ಹೈಕೋರ್ಟ್ ಅಲ್ಲಿ ಎರಡು ರಿಟ್ ಅರ್ಜಿಗಳನ್ನ ಸಲ್ಲಿಕೆ ಮಾಡಲಾಗುತ್ತೆ. ಈ ರಿಟ್ ಅರ್ಜಿ ಯಾಕೆ ಅಂತಂದ್ರೆ, ಒಂದು ಸಿಎಂ ಪರವಾಗಿ ಒಂದು ಕಾಂಗ್ರೆಸ್ ಪರವಾಗಿ ಈ ಪ್ರಾಸಿಕ್ಯೂಷನ್ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಲಾಗುತ್ತೆ. ಪ್ರಾಸಿಕ್ಯೂಷನ್ ವಿರುದ್ಧ ಒಂದ್ ಕಡೆ ಸಿಎಂ ಸಮರವನ್ನ ಸಾರ್ತಾ ಇದ್ರೆ, ಮತ್ತೊಂದ್ ಕಡೆ ಸಿಎಂ ವಿರುದ್ಧ ದೂರುದಾರರು ಕೂಡ ತೀವ್ರ ರೀತಿಯಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಮೂವರು ದೂರುದಾರರಿಂದ ಪ್ರತ್ಯೇಕ ಕೆವಿಯೆಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಫಸ್ಟ್ ಕೆಟಿಜಿ ಅಬ್ರಹಾಂ ಕೊಟ್ರು, ಅಬ್ರಹಾಂ ಮೇಲೂ ಕೂಡ ಸಾಕಷ್ಟು ದೂರುಗಳು ಬಂದಿದ್ರಿಂದ ಸಿಎಂಐ ಕೃಷ್ಣ ಅವರು ಕೂಡ ಒಂದು ದೂರನ್ನ ಸಲ್ಲಿಕೆ ಮಾಡಿದ್ರು. ಅಕಸ್ಮಾತ್ ಅಬ್ರಹಾಂ ಕೊಟ್ಟಂತ ದೂರು ವ್ಯಾಲಿಡ್ ಆಗ್ಲಿಲ್ಲ ಅಂತಂದ್ರೆ ಮತ್ತೊಂದು ದೂರಿನಿಂದಲೂ ಕೂಡ ಸಿಎಂಗೆ ಸಂಕಷ್ಟ ಅಂತ ಹೇಳ್ತಾ ಇದ್ರಲ್ಲ, ಅದನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಬಿಟ್ರು ರಾಜ್ಯಪಾಲರು. ಈಗಾಗಲೇ ಇಬ್ಬರಿಂದ ಹೈಕೋರ್ಟ್ಗೆ ಕೆವಿಯೆಟ್ ಸಲ್ಲಿಕೆ ಆಗಿದೆ. ಪ್ರಾಸಿಕ್ಯೂಷನ್ ಅನುಮತಿ ರದ್ದು ಮಾಡದಂತೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ತಡೆ ಕೊಡೋದಕ್ಕೂ ಮುನ್ನ ತಮ್ಮ ವಾದವನ್ನ ಕೇಳಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಖಾಸಗಿ ದೂರನ್ನ ಸಲ್ಲಿಕೆ ಮಾಡೋದಕ್ಕೆ ಮತ್ತೊಬ್ಬ ವ್ಯಕ್ತಿ ಪ್ರದೀಪ್ ಕುಮಾರ್ ಅಂತ ಹೇಳಿ ಅವರು ರೆಡಿ ಆಗಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ PCR ಫೈಲ್ ಅನ್ನ ಅವರು ಮಾಡ್ತಾರೆ. ಸಿಎಂ ಪರ ವಕೀಲರು ನೋಟಿಸ್ ಜಾರಿ ಮಾಡಿದ್ರೆ ಅದರಲ್ಲಿ ಅವರು ಪಾಲ್ಗೊಳ್ತಾರೆ. ಕಾನೂನು ಹೋರಾಟ ಇಲ್ಲಿ ಯಾವ ತರ ನಡೆಯುತ್ತೆ, ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ಅಥವಾ ಪ್ರಾಸಿಕ್ಯೂಷನ್ ಪರವಾಗಿ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಮಂಜುನಾಥ್. ಮಂಜುನಾಥ್, ಸೊ ಇಲ್ಲಿ ಒಂದ್ ಕಡೆ ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ಸಿಎಂ ಫೈಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಸೆಕ್ಷನ್ ಗಳನ್ನ ಹಾಕಿದ್ದಾರೆ, ಆ ಸೆಕ್ಷನ್ ಗಳು ಏನ್ ಹೇಳ್ತಾವೆ ಒಂದು, ಮತ್ತೊಂದು ಈ ಕೆವಿಯೆಟ್ ಸಲ್ಲಿಕೆ ಇದೆಯಲ್ಲ, ಈಗ ಸಿಎಂ ಪರವಾಗಿ ಆ ಪ್ರಾಸಿಕ್ಯೂಷನ್ ರದ್ದು ಮಾಡಿ ಅಂತ, ಇಲ್ಲ ಅದನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ, ಸೊ ಈ ಕೆವಿಯೆಟ್ ಅರ್ಜಿ ಸಲ್ಲಿಕೆ ಆದ್ಮೇಲೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಮಂಜು? ಶರ್ಮಿತಾ, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಒಂದು ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಅನುಮತಿ ಬೆನ್ನಲ್ಲೇ ಇವತ್ತಿನಿಂದ ಕಾನೂನಿನಲ್ಲಿ ಹೋರಾಟ ಮಾಡಲು ಈಗಾಗಲೇ ಸಿಎಂ ಕೂಡ ನಿರ್ಧಾರವನ್ನ ಮಾಡಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ಇಬ್ಬರು ಹಿರಿಯ ವಕೀಲರು ಇವತ್ತು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಇಬ್ಬರು ಕೂಡ ಅಷ್ಟೇ 10 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಆಗಮಿಸಿ 10:30 ಹೈಕೋರ್ಟ್ನಲ್ಲಿ ಪಿಟಿಷನ್ ಕೂಡ ಅಷ್ಟೇ ಫೈಲ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಒಂದು ಕಡೆ ಸಿಎಂ ಪರವಾಗಿ ಕಪಿಲ್ ಸಿಬಲ್ ಒಂದು ಅರ್ಜಿಯನ್ನು ಹಾಕ್ಕೊಳ್ತಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೂಡ ಅಷ್ಟೇ ಅಭಿಷೇಕ್ ಮನು ಸಿಂಘ್ವಿ ಕೂಡ ಅಷ್ಟೇ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಯಾಕಂದರೆ ಒಂದು ಕಡೆ ಈಗಾಗಲೇ ದೂರುದಾರರು ಕೂಡ ಅಷ್ಟೇ ಕೆವಿಯೆಟನ್ನು ಫೈಲ್ ಮಾಡಿಕೊಂಡಿದ್ದಾರೆ. ಇಬ್ಬರು ದೂರುದಾರರು ಕೆವಿಯೆಟನ್ನು ಫೈಲ್ ಮಾಡಿಕೊಂಡಿದ್ದಾರೆ. TJ ಅಬ್ರಹಾಂ ಕೂಡ ಅಷ್ಟೇ ಇವತ್ತು ಕೆವಿಯೆಟ್ ಅನ್ನ ಹೈಕೋರ್ಟ್ ನಲ್ಲಿ ಫೈಲ್ ಮಾಡಿದ್ದಕ್ಕೆ ಅವರು ಕೂಡ ಅಷ್ಟೇ ಒಂದ್ ಕಡೆ ಸಿದ್ಧತೆಯನ್ನ ಮಾಡ್ಕೊಂತಿರುವಂತದ್ದು. ಇಲ್ಲಿ ಕೆವಿಯೆಟ್ ಅನ್ನ ಆಗ್ತಿರುವಂತ ಒಂದು ಉದ್ದೇಶ ಏನು ಅಂತಂದ್ರೆ, ಈಗಾಗಲೇ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ ಗೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ, ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಪರ ವಕೀಲರು ಕೂಡ ಅಷ್ಟೇ ಒಂದು ಪ್ರಾಸಿಕ್ಯೂಷನ್ ಅನುಮತಿಯಾಗಿ ತಡೆ ಕೋರಿ ಆಗಿರ್ಬೋದು ಅಥವಾ ಅದನ್ನ ರದ್ದು ಮಾಡಿ ಅಂತ ಒಂದು ನಿಟ್ಟಿನಲ್ಲಿ ರಿಟ್ ಅರ್ಜಿಯನ್ನು ಇವತ್ತು ಏನಾದರೂ ಸಲ್ಲಿಕೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆದೇಶ ಕೊಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ವಾದವನ್ನು ಕೂಡ ಅಷ್ಟೇ ಕೇಳಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಅಂತ ಕೆವಿಯೆಟ್ ಅನ್ನು ಹಾಕೊಂಡಿರುವಂತದ್ದು. ಯಾಕಂದ್ರೆ ಯಾವುದೇ ಒಂದು
ಪ್ರಕರಣದಲ್ಲಿ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ಗಾಗಿರ್ಬೋದು ಅಥವಾ ಒಂದು ಪ್ರಕರಣವನ್ನು ರದ್ದು ಮಾಡಾಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಕೆವಿಯೆಟ್ ಅಂದರೆ ಅರ್ಜಿಯನ್ನು ಹಾಕೊಂಡಂಥ ಸಂದರ್ಭದಲ್ಲಿ ಕೆವಿಯೆಟ್ ಹಾಕುವಂಥ ಉದ್ದೇಶ ಇಷ್ಟೇ. ಅದು ಒಂದು ಆದೇಶವನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ವಾದವನ್ನು ಕೂಡ ಆಲಿಸಬೇಕು. ಆ ವಾದ ಆಲಿಸದೇ ನೀವು ಆದೇಶವನ್ನು ಕೊಡಬಾರ್ದು ಅನ್ನೋ ಒಂದು ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಎಲ್ಲೊಂದು ಕಡೆ ಇದು ಸಿಎಂ ಸಿದ್ದರಾಮಯ್ಯವರಿಗೆ ಒಂದು ರೀತಿಯಂಥ ಸಂಕಷ್ಟ ತಂದೊಡ್ಡುತ್ತ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿದೆ. ಯಾಕಂದರೆ ಬೆಳಿಗ್ಗೆ ಫಸ್ಟ್ ಅವರಲ್ಲೇ ಏನು ಸಿಎಂ ಸಿದ್ದರಾಮಯ್ಯವರು ಕೂಡ ಅಷ್ಟೇ ಅರ್ಜಿಯನ್ನು ಹಾಕೋದಕ್ಕೆ ಎಲ್ಲ ರೀತಿಯಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು, ಯಾವ ಒಂದು ಪ್ರಮುಖವಾದಂಥ ಅಂಶಗಳನ್ನು ಇಟ್ಕೊಂಡು ವಾದವನ್ನು ಮಂಡನೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಿನ್ನೆ ಈಗಾಗಲೇ ಹಿರಿಯ ವಕೀಲರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ, ಕಾನೂನು ತಜ್ಞರ ಜೊತೆ ಒಂದು ಚರ್ಚೆಯನ್ನು ಮಾಡಿದರೆ ಇವತ್ತು ಬೆಳಿಗ್ಗೆ 10:30 ಸುಮಾರಿಗೆ ಒಂದು ಅರ್ಜಿಯನ್ನು ಕೂಡ ಹಾಕೊಳ್ಳೋದಕ್ಕೆ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಇಬ್ಬರು ಕೂಡ ಅಷ್ಟೇ 10 ಗಂಟೆಗೆ ಎಕ್ಸಾಕ್ಟ್ ಆಗಿ ಬೆಂಗಳೂರು ರೀಚ್ ಆಗ್ತಿದ್ದಾರೆ. ಬೆಂಗಳೂರು ರೀಚ್ ಆಗಿದ ತಕ್ಷಣ ಅವರು ಕೂಡ ಹೈಕೋರ್ಟ್ಗೆ ಬಂದುಬಿಟ್ಟು ಒಂದು ಅರ್ಜಿಯನ್ನು ಅವರ ಒಂದು ನೇತೃತ್ವದಲ್ಲಿ ಹಾಕ್ಬಿಟ್ಟು ವಾದವನ್ನು ಮಂಡನೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ದೂರುದಾರರು ಕೂಡ ಅಷ್ಟೇ, ಯಾಕಂದರೆ ಶನಿವಾರನೇ ಒಂದಷ್ಟು ಜನ ಕೆವಿಯೆಟನ್ನು ಹಾಕ್ಕೊಂಡಿದ್ರು, ಅದಾದಂತಹ ಬಳಿಕ ಇವತ್ತು ಕೂಡ ಅಷ್ಟೇ ಟಿಜೆ ಅಬ್ರಾಮ್ ಕೆವಿಯೆಟನ್ನು ಹಾಕ್ಕೊಂತಿದ್ದಾರೆ. ಎಲ್ಲೊಂದು ಕಡೆ ಇದು ನಾಳೆ ದಿನ ಕೆವಿಯೆಟ್ ಹಾಕೋದ್ರಿಂದ ಯಾವ ರೀತಿಯಂತ ಒಂದು ಆದೇಶವನ್ನು ಹೈಕೋರ್ಟ್ ಕೊಡುತ್ತೆ ಅನ್ನುವಂಥದ್ದು ನೋಡಬೇಕಾಗಿದೆ. ಒಂದು ವೇಳೆ ಏನಾದರೂ ಹೈಕೋರ್ಟ್ ಏನಾದರೂ ಸಿಎಂ ಪರವಾಗಿ ಏನಾದರೂ ಆದೇಶ ಕೊಡುತ್ತಾ ಅಥವಾ ಸಿಎಂಗೆ ಸಂಕಷ್ಟವನ್ನು ತಂದೊಡ್ಡುತ್ತಾ ಅನ್ನುವಂಥದ್ದನ್ನು ಕೂಡ ಅಷ್ಟು ಇವತ್ತಿನ ಬೆಳವಣಿಗೆಯಲ್ಲಿ ಗೊತ್ತಾಗುತ್ತೆ. ಶರ್ಮಿತಾ ಮಂಜು, ಇಲ್ಲಿ ಮೇನ್ ಆಗಿ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಓಕೆ ಮಾಡುವಂತಹ ಸಂದರ್ಭದಲ್ಲಿ ಎರಡು ಸೆಕ್ಷನ್ಗಳ ಆಧಾರದ ಮೇಲೆ ಓಕೆ ಮಾಡಿದ್ದಾರೆ. ಎರಡು ಸೆಕ್ಷನ್ಗಳು ಕಾನೂನು ರೀತಿಯಲ್ಲಿ ಏನು ಹೇಳ್ತಾವೆ ಮತ್ತು ಈ ತನಿಖೆಯ ಹಾದಿ ಹೇಗಿರುತ್ತೆ ಮಂಜು? ಶರ್ಮಿತೆಯಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ ನಾಯಕರು ಹೇಳ್ತಿರುವಂತಹದ್ದು ರಾಜ್ಯಪಾಲರಿಗೆ ಈ ಒಂದು ಹಗರಣದ ಕುರಿತಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈ ಎಲ್ಲವೂ ಕೂಡ ಅಷ್ಟೇ ಹಗರಣಗಳು ನಡೆದಿರುವಂತಹದ್ದು ಇವರು ಶಾಸಕರಿದ್ದಂಥ ಅಂದರೆ ಇವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ನಡೆದಿರುವಂಥ ಒಂದಷ್ಟು ಹಗರಣಗಳು, ಅದರಲ್ಲೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ರಾಜ್ಯಪಾಲರ ಹಸ್ತಕ್ಷೇಪ ಬರೋದಿಲ್ಲ. ಯಾಕಂದರೆ ಇವರೇನಾದರೂ ನೇರವಾಗಿ ಹಗರಣದಲ್ಲಿ ಭಾಗಿಯಾಗಿತ್ತು ಅಂತಂದರೆ ಈಗಾಗಲೇ ಲೋಕಾಯುಕ್ತದಲ್ಲಿ ಕೂಡ ದೂರನ್ನು ಟಿ ಜೆ ಅಬ್ರಾಮ್ ಕೊಟ್ಟಿದ್ದ, ಅದು ಕೂಡ ಮೈಸೂರಿನ ಲೋಕಾಯುಕ್ತದಲ್ಲಿ. ಒಂದು ತನಿಖಾ ಸಂಸ್ಥೆಗೆ ಯಾವುದೇ ಒಬ್ಬ ದೂರುದಾರ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ತನಿಖಾ ಸಂಸ್ಥೆಗಳು ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುತ್ತೆ. ಆದರೆ ಇಲ್ಲಿ ದೂರು ಕೊಟ್ಟಿರುವಂತಹ ದೂರಿನ ಬಗ್ಗೆ ಯಾವುದೇ ರೀತಿಯಂತ ತನಿಖಾ ಸಂಸ್ಥೆಗಳು ಕೂಡ ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಇನ್ವೆಸ್ಟಿಗೇಷನ್ ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆ ಮಾಡಿ ಅದರಲ್ಲಿ ಇವರ ಇನ್ವಾಲ್ವ್ಮೆಂಟ್ ಇರುವಂತದ್ರ ಬಗ್ಗೆ ದಾಖಲೆಗಳ ಸಮೇತವಾಗಿ ಏನಾದರೂ ಅವರು ಮಾಹಿತಿಯನ್ನು ಕಲೆ ಹಾಕಿದ್ರೆ ಆ ಒಂದು ದಾಖಲೆಗಳನ್ನು ಅವರು ಗವರ್ನರ್ಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಗವರ್ನರ್ ಆ ಒಂದು ದಾಖಲೆಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು. ಅದರಲ್ಲಿ ಯಾವುದೋ ಒಬ್ಬ ಖಾಸಗಿ ವ್ಯಕ್ತಿ ಬಂದು ಒಂದು ಪಿಟಿಷನನ್ನು ಗವರ್ನರ್ಗೆ ಕೊಡ್ತಾರೆ, ಗವರ್ನರ್ಗೆ ಕೊಟ್ಟಂಥ ಸಂದರ್ಭದಲ್ಲಿ ಖಾಸಗಿ ವ್ಯಕ್ತಿಯ ದೂರಿನನ್ನು ಆಧರಿಸಿ ಯಾವುದೇ ಕಾರಣಕ್ಕೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಅಷ್ಟೇ ವಾದವನ್ನು ಮಂಡನೆ ಮಾಡಿದ್ರು. ಯಾಕಂದರೆ ಇಲ್ಲಿ ಕೂಡ ಅಷ್ಟೇ ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದ್ದಿದೆ. ಯಾಕಂದರೆ ಪ್ರಾಸಿಕ್ಯೂಷನ್ಗೆ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿ ಬಂದು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಏಕಾಏಕಿ ರಾಜ್ಯಪಾಲರು ಈ ರೀತಿಯಂಥ ನಿರ್ಣಯನ ಮಾಡ್ತಾರೆ, ಎಲ್ಲೊಂದು ರೀತಿ ಕೇಂದ್ರ ಸರ್ಕಾರದ ಒಂದು ಅಣತೆಯಂತೆ ರಾಜ್ಯಪಾಲರು ಕೂಡ ನಡ್ಕೊಂತಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡಿಕೊಟ್ಟಿದ್ರು. ಯಾಕಂದ್ರೆ ಲೋಕಾಯುಕ್ತದಲ್ಲಿ ದೂರು ಕೊಟ್ಟಿದ್ರೆ ಲೋಕಾಯುಕ್ತದವರು ಕೇಸ್ ರಿಜಿಸ್ಟರ್ ಮಾಡಬೇಕಾಗಿತ್ತು, ಕೇಸ್ ರಿಜಿಸ್ಟರ್ ಮಾಡಿ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಇನ್ವೆಸ್ಟಿಗೇಷನ್ ನಲ್ಲಿ ಇವರ ಪಾಲಿದೆ ಅನ್ನುವಂಥದ್ದಕ್ಕೆ ಏನಾದರೂ ಗೊತ್ತಾದಂತಹ ಸಂದರ್ಭದಲ್ಲಿ ಮಾತ್ರ ಆ ಒಂದು ವರದಿಯನ್ನು ಆಧರಿಸಿ ರಾಜ್ಯಪಾಲರ ಅನುಮತಿಯನ್ನು ಕೊಡಬೇಕಾಯಿತು. ಆದ್ರೆ ಇದಿಲ್ಲಿ ಯಾವುದೂ ಕೂಡ ನಡೆದಿಲ್ಲ. ಕೇವಲ ಯಾವುದೋ ಒಂದು ವ್ಯಕ್ತಿಯ ಪಿಟಿಷನ್ ಅನ್ನು ಇಟ್ಕೊಂಡು ಈ ರೀತಿಯಾಗಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಡುವಂಥದ್ದು ಸರಿಯಲ್ಲ ಮತ್ತು ಕಾನೂನಿನಲ್ಲೂ ಕೂಡ ಅಷ್ಟೇ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಆಸ್ಪದ ಇಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಆಕ್ರೋಶವನ್ನು ವ್ಯಕ್ತ ಮಾಡಿದ್ರು. ಇವತ್ತು ಕೂಡ ಅಷ್ಟೇ ಇವರು ಸಿಎಂ ಪರವಾಗಿ ಕಪಿಲ್ ಸಿಬಲ್ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದಂಥ ಬಳಿಕ ಇದೇ ಒಂದು ಮಾನದಂಡದ ಮೇಲೆ ಅವರು ಕೂಡ ವಾದವನ್ನು ಮಂಡನೆ ಮಾಡ್ತಾರೆ. ಯಾಕಂದರೆ ಯಾವುದೇ ಒಂದು ತನಿಖಾ ಸಂಸ್ಥೆಗೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ವೆಸ್ಟಿಗೇಷನ್ನಲ್ಲಿ ಇವ್ರ ಪಾಲಿದೆ, ಇವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾದಾಗ ಮಾತ್ರ ಅವರ ಮೇಲೆ ಆ್ಯಕ್ಷನ್ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯಪಾಲರ ಗಮನಕ್ಕೆ ತರಬೇಕು, ಅದು ಕೂಡ ತನಿಖಾ ಸಂಸ್ಥೆನೇ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ವಾದವನ್ನು ಮಂಡನೆ ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಶರ್ಮಿತಾ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.